ಸ್ನೇಹಿತರೆ, ಇದು ಶೃಂಗೇರಿ ಒಲೆ ಮಾಡಿರೋದು ನೋಡಿ. ಈ ಥರ ಕಾಣ್ತಾ ಇದೆ ಫಸ್ಟಿನ ವೀಡಿಯೋ, ಹಾಕಿದ್ದೀನಿ ಕಟ್ತಾ ಇರೋದು. ಇದು ಸೆಕೆಂಡ್ ವೀಡಿಯೋ ನೋಡಿ, ಈ ಥರ ಫೈನಲ್ ಲುಕ್ ಈ ಥರ ಬಂದಿದೆ. ಇದು ಹಂಡೆ, ಈ ಥರ ಹಂಡೆನ ಕೂರಿಸಿರ್ತಾರೆ. ಬೋಟ್ ನಟ್ ಸಿಸ್ಟಮ್ ಇರುತ್ತೆ ಹಂಡೆ ಟಾಪ್ಗೆ. ಮತ್ತು ಮೇಲುಗಡೆ ಎರಡ್ಕೋ ಕಾಣ್ತಾ ಇರೋದು ಬಿಸಿ ನೀರು ಮತ್ತು ತಣ್ಣೀರು ಹೋಗಲಿಕ್ಕೆ. ಇದು ಪೈಪ್, ಆ್ಯಕ್ಚುಲಿ ಪೈಪು ಹೊಗೆ ಪೈಪ್ ಹೋಗಿರೋದು ನೋಡಿ, ಈ ಥರ ಕಾಣ್ತಾ ಇದೆ. ಇದು ಎಕ್ಸಿಟ್ ಬಂದುಬಿಟ್ಟು ಹಂಡೆನ ಕ್ಲೀನ್ ಮಾಡೋಕ್ಕೋಸ್ಕರ. 6 ತಿಂಗಳಿಗೆ ವರ್ಷಕ್ಕೆ ಹಂಡೆ ಸೈಡಿಗೆಲ್ಲ ಬೂದಿ ಕಟ್ಟಿರುತ್ತೆ, ಕರಿ ಹಿಡಿದಿರುತ್ತೆ. ಅದನ್ನು ಕ್ಲೀನ್ ಮಾಡೋಕ್ಕೋಸ್ಕರ ಒಂದು ಎಕ್ಸಿಟ್ ಬಿಟ್ಟಿರ್ತಾರೆ, ಕೈ ಹಾಕಿ ಕ್ಲೀನ್ ಮಾಡ್ಬೋದು. ಇದು ಬಂದುಬಿಟ್ಟು ಎರಡನೇ ಒಲೆ. ಮುಂದೆ ಬೆಂಕಿ ಹಾಕದೇ ಇರುವಾಗ ಇಲ್ಲೇ ಸೈಡಿಗೆ ಬೆಂಕಿ ಹಾಕ್ಕೊಂಡು ಯೂಸ್ ಮಾಡ್ಬೋದು. 2-in-1 ಒಲೆ ಅಲ್ವಾ, ಹಾಗಾಗಿ ಇದು ಎರಡನೇದು. ಮೇಲೆ ಕೆಳಗೆ ಇರೋದು, ಇದ್ರದ್ದು ಕೆಳಗಡೆ ಬೂದಿ ತೆಗಿಲಿಕ್ಕೋಸ್ಕರ ಇದು ಮೇಲೆ ಬೆಂಕಿ ಹಾಕೋದು. ಇದಕ್ಕೆ ಒಂದು ಗೇಟ್ ಇರುತ್ತೆ, ಗೇಟ್ ಹಾಕಿದ್ರೆ ಹೊಗೆ ಆಗಲಿ ಬೆಂಕಿ ಆದರೆ ರಿಟರ್ನ್ ಬರೋದಿಲ್ಲ. ಇದು ಈ ಕಡೆಯಿಂದ ಇಲ್ಲಿ ಕೆಳಗಡೆ ಕಾಣ್ತಾ ಇರೋದು ಫಸ್ಟ್ನೇ ಒಲೆದು ಬೂದಿ ತೆಗೆಯೋಕ್ಕೋಸ್ಕರ ಮಾಡಿರೋದು. ಇದು ಯಾಕೋ ಓಪನ್ ಆಗ್ತಾ ಇಲ್ಲ, ಲಾಕ್ ಆಗಿದೆ ಅಡಿಗಡೆ. ಇನ್ನೂ ಮೋಸ್ಟ್ಲಿ ಸಿಮೆಂಟ್ ಏನೋ ಲಾಕ್ ಆಗಿದೆ, ಅದನ್ನು ತೆಗೆದು ಆಮೇಲೆ ಓಪನ್ ಮಾಡ್ಬೋದು. ಓಪನ್ ಆಗತ್ತೆ, ಇದೆ ಆ್ಯಕ್ಚುಲಿ ಮೊನ್ನೆ ಓಪನ್ ಆಗ್ತಿತ್ತು. ಇವತ್ತು ಯಾಕೋ ಸ್ವಲ್ಪ ಒಳಗಡೆ ಏನೋ ತಗ್ಲು ಹಾಕ್ಕೊಂಡಿರಬೇಕು. ಇದು ಏರ್ ಪೈಪ್ ಆ್ಯಕ್ಚುಲಿ ಹಣ್ಣು ಒಲೆಗೆ ಡೈರೆಕ್ಷನ್ ಕೊಟ್ಟಿರೋದು. ಇದು ಹಿಂದೆಗಡೆ ಒಲೆ, ಚಿಕ್ಕ ಒಲೆ. ನಾವು ಇಲ್ಲಿ ಕಾಫಿ ಹಾಲು ಬಿಸಿ ಮಾಡೋದಕ್ಕೆ ಎಲ್ಲ ಯೂಸ್ ಮಾಡ್ಕೋತೀವಿ. ಇದು ಎರಡನೇ ಗೇಟ್ ಆ್ಯಕ್ಚುಲಿ ಹಂಡೆನ ಕ್ಲೀನ್ ಮಾಡೋಕ್ಕೆ ಒಂದು ಸೈಡಿಂದ. ಇದು ಫಸ್ಟ್ನೇ ಒಲೆ. ಇದು ಕೆಳಗಡೆ ಕಾಣ್ತಾ ಇರೋದು ಬೂದಿ ಬೀಳಕ್ಕೋಸ್ಕರ ಕೆಳಗೆ, ಅದಕ್ಕೆ ಕೆಳಗೆ ತೋರಿಸಿದ್ನಲ್ವಾ, ಅಲ್ಲಿಂದ ಬೂದಿ ತೆಗೆಯೋದು. ಇದು ಬಂದುಬಿಟ್ಟು ಗೇಟು, ಸೌದೆ ಹಾಕಲಿಕ್ಕೆ ಇದು ಗೇಟು. ಈಗಷ್ಟೇ ಮಾಡಿರೋದ್ರಿಂದ ಇನ್ನು ಕ್ಯೂರಿಂಗ್ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ನೀರು ಕಾಣ್ತಾ ಇದೆ ಒಳಗೆ. ಇಲ್ಲೇ ಬೆಂಕಿ ಹಾಕೋದು ಕಾಣ್ತಾ ಇದೆ. ಇದು ಆ್ಯಕ್ಚುಲಿ ಒಲೆ ಬಂದುಬಿಟ್ಟು ಹಿಂದೆ, ಇದು ಬಂದುಬಿಟ್ಟು 2.5-2.75 ಅಡಿ ಹೈಟ್ ಇದೆ. ಮುಂದೆ ಹಂಡೆ ಬಂದುಬಿಟ್ಟು 3.75 ಅಡಿ ಹತ್ತಿರ ಇದೆ. ಇದು ಆ್ಯಕ್ಚುಲಿ ಕಟ್ಟೋದಕ್ಕೆ ಒಂದು 450 ಸುಟ್ಟಿಡಿಕೆ, ಒಂದು 100 ಹಂಚಿನ ಇಡಿಕೆ ಬೇಕಾಗಿದೆ, ಯೂಸ್ ಮಾಡಿದ್ದೀವಿ. ಹಂಡೆ ತಾಮ್ರದ ಹಂಡೆ, 80 ಲೀಟ್ರದ್ದು ಹಂಡೆ. ಅದು ಕಾಸ್ಟ್ ಬಂದುಬಿಟ್ಟು 16,000 ರೂಪಾಯಿ. ಈ ಎರ್ಕಾಯಿ ಐಟಮ್ಗಳು ಇವೆಲ್ಲ ಸೇರಿ ಒಂದು 12-13,000 ಆಗುತ್ತೆ. ಮತ್ತು ಪ್ಲಮ್ಮಿಂಗ್ ಕಾಸ್ಟ್ ಎಕ್ಸ್ಟ್ರಾ, ಗಾರೆಯವ್ರದ್ದು ಎಕ್ಸ್ಟ್ರಾ. ಇದು ಫೈನಲ್ ಲುಕ್ಕು.